ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇಬ್ಬಾಗಕ್ಕೆ ಸರ್ಕಾರದಿಂದ ಹಸಿರು ನಿಶಾನೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಎದುರು ಜಿಲ್ಲಾ ಹಾಲು ಒಕ್ಕೂಟದ ಸದಸ್ಯರು ಬಿಜೆಪಿ ಮುಖಂಡರಿಂದ ಸಂಭ್ರಮಾಚರಣೆ ಒಂದೇ ಕುಟುಂಬದ 5 ಮಂದಿ ಆತ್ಮಹತ್ಯೆ ಪ್ರಕರಣ ಪೊಲೀಸರು ನೀಡಿದ ಚಿತ್ರಹಿಂಸೆಯಿಂದಲೇ ಆತ್ಮಹತ್ಯೆ ಡೆತ್ ನೋಟ್ ಬರೆದಿಟ್ಟ ಪುಷ್ಪ ಸರ್ಕಾರದ ಅನುದಾನ ದುರ್ಬಳಕೆಯಾದರೆ ಅಧಿಕಾರಿಗಳೇ ನೇರ ಹೊಣೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಎಚ್ಚರಿಕೆ ಕೋಚಿಮುಲ್ನಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಚಿಕ್ಕಬಳ್ಳಾಪುರ ಜಿಲ್ಲೆ ಜನರಿಗೆ ಅನುಕೂಲವಾಗಲಿದೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕಾಂತರಾಜ್ ಎಂಎಂಟಿ ನ್ಯೂಸ್ ಗೆ ಸ್ವಾಗತ ನಾನು ಪದ್ಮಾ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮತ್ತು ಡಿಸಿಸಿ ಬ್ಯಾಂಕ್ ಪ್ರತ್ಯೇಕಕ್ಕೆ ಕಾಂಗ್ರೆಸ್ ಮುಖಂಡರು ವಿರೋಧ ಮಾಡುತ್ತಿದ್ದರು ಆದರೆ ನಮ್ಮ ನಾಯಕರ ದಿಟ್ಟ ಹೋರಾಟದ ಕಾರಣದಿಂದ ವಿಭಜನೆಯಾಗಿದೆ ಅಭಿವೃದ್ಧಿಗೆ ಕೈ ಜೋಡಿಸಿರುವ ಮುಖ್ಯಮಂತ್ರಿಯವರಿಗೆ ಹಾಗೂ ಸಹಕಾರ ಸಚಿವ ಸೋಮಶೇಖರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಎಂದು ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಹೇಳಿದರು ಕೋಲಾರ ಚಿಕ್ಕಬಳ್ಳಾಪುರ ಆಲು ಉತ್ಪಾದಕರ ಸಹಕಾರ ಸಂಘ ಕೋಚಿಮುಲ್ ಕೊನೆಗೂ ಪ್ರತ್ಯೇಕವಾಗಿದೆ ಕೋಲಾರದಿಂದ ಆಲು ಒಕ್ಕೂಟ ಪ್ರತ್ಯೇಕಿಸಿ ಸಚಿವ ಸಂಪುಟ ಸಭೆಯಲ್ಲಿ ಸೋಮವಾರ ಒಪ್ಪಿಗೆ ಸೂಚಿಸಲಾಗಿದೆ ಕೆಲ ನಿರ್ದೇಶಕರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಒತ್ತಾಸೆಯಂತೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು ಜಿಲ್ಲೆಯ ಕೆಲ ನಾಯಕರಿಗೆ ಇದರಿಂದ ಹಿನ್ನಡೆಯಾಗಿದೆ ಕಳೆದ ಒಂದು ವರ್ಷದಿಂದ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರ ಮಧ್ಯೆ ಒಕ್ಕೂಟ ವಿಭಾಗದ ವಿಚಾರವಾಗಿ ಮುಸುಕಿನ ಗುದ್ದಾಟ ನಡೆಯುತ್ತಿತ್ತು ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಕೋಲಾರದಿಂದ ಆಲು ಒಕ್ಕೂಟ ಪ್ರತ್ಯೇಕಿಸುವ ತೀರ್ಮಾನ ಮಾಡಿದ್ದು ಲಕ್ಷಾಂತರ ರೈತರಿಂದ ಕಟ್ಟಿದ ಒಕ್ಕೂಟ ಪ್ರತ್ಯೇಕವಾಗುತ್ತಿದ್ದಂತೆ ನಗರದ ಸೋಮವಾರ ಸಂಜೆ ಶಿಡ್ಲಘಟ್ಟ ವೃತ್ತದಲ್ಲಿ ನಗರಸಭೆ ಅಧ್ಯಕ್ಷ ಆನಂದಬಾಬು ರೆಡ್ಡಿ ತಂಡದ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಮಂಗಳವಾರವೂ ಸಹ ತಾಲೂಕಿನ ನಂದಿಕ್ರಾಸ್ ಬಳಿ ಇರುವ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಆಲು ಉತ್ಪಾದಕರ ಒಕ್ಕೂಟದ ಮುಂದೆ ನೂರಾರು ಬಿಜೆಪಿ ಮುಖಂಡರುಗಳು ಮತ್ತು ರೈತರು ಸೇರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ರವರ ಭಾವಚಿತ್ರವುಳ್ಳ ಫ್ಲೆಕ್ಸ್ಗೆ ಆಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ವೇಳೆ ಮಾತನಾಡಿದ ಮಾವು ಬೆಳೆಗಾರರ ಅಧ್ಯಕ್ಷ ಕೆವಿ ನಾಗರಾಜ್ ಪಕ್ಷ ರಾಜಕೀಯ ಏಕೆ ತರುತ್ತಾರೋ ಗೊತ್ತಿಲ್ಲ ವಿಭಜನೆ ಆಗಬಾರದು ಎಂದು ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ 15 ಎಕರೆ ಜಾಗ ಕೊಟ್ಟರು ಆದರೆ ಪಕ್ಷ ರಾಜಕೀಯ ಮಾಡಲಿಲ್ಲ ಅಂತಹ ಪುಣ್ಯಾತ್ಮ ಅವರು ಕೆಲವು ಅಧಿಕಾರಿಗಳು ವಿರೋಧ ಮಾಡಿದರೂ ಯಡಿಯೂರಪ್ಪ ಅವರ ದಿಟ್ಟ ನಿರ್ಧಾರ ಮಾಡಿದ್ದರು ಅಭಿವೃದ್ಧಿಗೆ ರಾಜಕಾರಣ ಮಾಡಬಾರದು ರಮೇಶ್ ಕುಮಾರ್ ಶಿವಶಂಕರ್ ರೆಡ್ಡಿ ಸೇರಿ ಕಾಂಗ್ರೆಸ್ ರಾಜಕೀಯ ಮಾಡುವರು ಕೆಲವರು ಈ ಕುರಿತು ನ್ಯಾಯಾಲಯಕ್ಕೆ ಹೋಗುತ್ತಾರೆ ಎಂದು ತಿಳಿದು ಬಂದಿದೆ ಆದರೆ ಅದು ಆಗೋದಿಲ್ಲ ಇದು ಐತಿಹಾಸಿಕ ತೀರ್ಮಾನ ಕ್ಷುಲ್ಲಕ ರಾಜಕಾರಣ ಬೇಡ ರೈತರಿಗೆ ಒಳ್ಳೆಯ ದರ ಕೊಟ್ಟು ಅಭಿವೃದ್ಧಿಗೆ ಶ್ರಮಿಸೋಣ ರೈತರಿಗೆ ಅನ್ಯಾಯ ಆಗುವುದಿಲ್ಲ ಎಂದರು ಬಳ್ಳಾಪುರ ಜಿಲ್ಲೆಯ ರೈತರಿಗೆ ಹಾಲು ಉತ್ಪಾದಕರಿಗೆ ಸಾರ್ವಜನಿಕರಿಗೆ ಈ ದಿನ ಅದರಲ್ಲೂ ನಿನ್ನೆ ದಿನ ಸೋಮವಾರ ದಿವಸ ಏನು ನಮ್ಮ ಕಾರ್ತಿಕ ಸೋಮವಾರ ಶುಭ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಏನು ಸಂಪುಟ ಸಭೆ ನಡೀತು ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸಂಪುಟದ ಎಲ್ಲ ಸಚಿವರೊಡನೆ ಮಾತನಾಡಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನುಡಿದಂತೆ ನಡೆದ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ತನ್ನದೇ ಆದಂಥ ಒಂದು ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟವನ್ನು ರಚನೆ ಮಾಡಲಿಕ್ಕೆ ಸಂಪುಟ ಸಭೆ ಅನುಮೋದನೆ ನೀಡಿದೆ ಖಂಡಿತ ಈ ಜಿಲ್ಲೆಯ ಎಲ್ರಿಗೂ ಕೂಡ ಇವತ್ತು ಭಾಳ ಸಂತೋಷ ಆಗಿದೆ ಏನು ಹಿಂದೆ ಭಾಳ ಹೋರಾಟಗಳನ್ನು ಮಾಡಿದ್ದೀವಿ 15-16ರಲ್ಲೇ ಕೂಡ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಬೇಕು ಅಂತೇಳಿ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತ ತೀರ್ಮಾನ ಆಗಿದ್ದರೂ ಕೂಡ ಹಲವಾರು ಅಡೆತಡೆಗಳು ಈ ಮಧ್ಯೆ ಬಂತು ಅಂದರೆ
ಕಳೆದ 6 ತಿಂಗಳಿಂದ ಈಚೆಗೆ ಇದಕ್ಕೆ ಬರ ವಿರೋಧ ಎರಡೂ ಕಡೆ ಬಂತು ಆದರೂ ಕೂಡ ನಮ್ಮ ನಾಯಕರಾಗಿರತಕ್ಕಂತ ಡಾಕ್ಟರ್ ಸುಧಾಕರ್ ಅವರು ಬಸವರಾಜ ಬೊಮ್ಮಾಯಿ ಅವರು ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಮತ್ತೆ ಸೋಮಶೇಖರ್ ಇವತ್ತು ಸಹಕಾರಿ ಸಚಿವರು ಇದ್ದಾರೆ ಅವರು ಸೇರಿ ಒಟ್ಟಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಖಂಡಿತ ಈ ಜಿಲ್ಲೆಯ ರೈತರು ಹಾಲು ಉತ್ಪಾದಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಎಲ್ಲರಿಗೂ ನಮ್ಮ ಎರಡು ಜಿಲ್ಲೆಯ ಏನು ನಮ್ಮ ಶಾಸ್ತ್ರಿದ್ದಾರೆ ಮಾಜಿ ಶಾಸ್ತ್ರಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೆಲ್ಲರೂ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಯಾಕೆಂದರೆ ಇದು ಬೇರೆ ರೀತಿ ಒಂದು ಅವರಿಗೆ ಒಂದು ಸಂದೇಶ ಕೊಟ್ಟವ್ರೆ ಜನಪ್ರತಿನಿಧಿಗಳಿಗೆ ಕಪ್ಪು ತಪ್ಪು ಸಂದೇಶ ನಾವು ಹೇಳಿದ್ದೀವಿ ನಾವು ಮನವರಿಕೆ ಕೊಟ್ಟಿದ್ದೀವಿ ಮಾಡಿಕೊಟ್ಟಿದ್ದೀವಿ ಈ ಥರ ಆಗುತ್ತೆ ನಮ್ಮ ಸಂಘ ನಮ್ಮ ಒಕ್ಕೂಟ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಒಕ್ಕೂಟ ಆದರೆ ನಮ್ಮದೇ ಒಂದು ಅಭಿವೃದ್ಧಿ ಅಂತ ನಾವು ಒಂದು ನಮ್ಮ ತೀರ್ಮಾನಗಳಿಂದ ಅದು ಒಂದು ಒಳ್ಳೇದಾಗುತ್ತೆ ಅಂತ ನಾವು ಹೇಳಿದ್ದೀವಿ ಅವರು ನಮ್ಮ ನಮ್ಮ ಜಿಲ್ಲೆಯ ಕೆಲವರು ನಿರ್ದೇಶಕರು ಕೂಡ ಇದು ವಿರೋಧ ಇದೆ ನಿಮಗೆಲ್ಲರಿಗೂ ಗೊತ್ತು ಮಾಧ್ಯಮದವ್ರಿಗೆ ಏನು ಗೊತ್ತಿಲ್ಲದೇನಿಲ್ಲ ದಯವಿಟ್ಟು ನನಗೆ ನಮ್ಮ ನಮ್ಮ ಯಾರ ರಾಜಕೀಯ ನಾಯಕರು ನಾನು ಒಂದು ಪಕ್ಷದಲ್ಲಿರೋದು ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದೇನೆ ನಾವು ಪಕ್ಷ ಭೇದ ಬಿಟ್ಟು ನಾವು ಈ ಸರ್ಕಾರದ ನಮ್ಮ ರೈತರ ಪರವಾಗಿ ನಮ್ಮ ಅಭಿವೃದ್ಧಿ ಪರವಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ ಕೋಚಿಮುಲ್ ವಿಭಾಗವಾಗಲು ಎರಡು ಸಲ ಸರ್ವಾನುಮತದಿಂದ ನಿರ್ಣಯವಾಗಿತ್ತು ಯಾರೂ ವಿಭಜನೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ ಸಾಮಾನ್ಯ ಸಭೆಗೆ ಹೆಚ್ಚಿನ ಅಧಿಕಾರ ಇದೆ ಆ ಸಭೆ ಈ ಇಂದಿನಿಂದ ತೀರ್ಮಾನಿಸಿತ್ತು ಜಿಲ್ಲೆಯ ರೈತರ ಹಾಲು ಉತ್ಪಾದಕರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಡಿಸಿಸಿ ಬ್ಯಾಂಕ್ ಸಹ ಪ್ರತ್ಯೇಕ ಆಗುತ್ತದೆ ಕಾನೂನು ಹೋರಾಟ ಮಾಡುತ್ತೇವೆ ಆದರೆ ಕಾಂಗ್ರೆಸ್ನವರನ್ನು ಜನರು ಕ್ಷಮಿಸುವುದಿಲ್ಲ ಎಂದು ಹೇಳಿದರು ಅದೇ ರೀತಿಯಲ್ಲಿ ಡಿಸಿಸಿ ಬ್ಯಾಂಕ್ ತಂದರೆ ಇನ್ನೂ ಖುಷಿ ಆಗುತ್ತೆ ನಮಗೆ ಅದರಿಂದ ಎಲ್ಲಾನು ಡೈರೆಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಕಾರ್ಯಕರ್ತರು ಇಲ್ಲೇ ಇದ್ದಾರೆ ರೈತಾಪಿ ಜನರು ಇಲ್ಲೇ ಇದ್ದಾರೆ ಇವರಿಗೆಲ್ಲ ಒಳ್ಳೇದಾಗಿದೆ ಅಂತ ನನ್ನ ಭಾವನೆ ಯಾರಾದರೂ ಮಾಡ್ಕೊಳ್ಳಿರಿ ಯಾಕೆ ಕೇಳ್ತೀರಿ ಅದನ್ನ ನಾನು ಹೇಳಬೇಕಾ ನಮ್ಮ ಮಂಜುನಾಥ್ ಹೇಳಿದ್ರು ಪಕ್ಷಭೇದ ಬಿಟ್ಟು ರೈತರ ಬಗ್ಗೆ ಕಾಳಜಿ ವಹಿಸಿ ಮಾಡಲಿ ಅವರು ಬಂದು ನಮ್ಮಲ್ಲಿ ಸೇರ್ಕೊಂಡು ಸಹಕಾರ ಕೊಟ್ಟರೆ ಒಳ್ಳೇದಪ್ಪ ಇದೇ ವೇಳೆ ನೂರಾರು ಬಿಜೆಪಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹಾಗೂ ರೈತರು ಭಾಗಿಯಾಗಿದ್ದರು ಅರುಣ್ ಕುಮಾರ್ ಜೊತೆ ಬಿಪಿ ಲೋಕೇಶ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಮಗುವಿನ ಮಾರಾಟದ ಆರೋಪ ಎದುರಿಸುತ್ತಿದ್ದ ಮಹಿಳೆ ಸೇರಿ ಐವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಮಂಗಳವಾರ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಯಿತು ಆತ್ಮಹತ್ಯೆ ಮಾಡಿಕೊಂಡಿರುವ ಪುಷ್ಪ ಪೊಲೀಸರು ನೀಡಿದ ಚಿತ್ರಹಿಂಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಡೆತ್ನೋಟ್ನಲ್ಲಿ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾರೆ ಕೋಲಾರದಲ್ಲಿ ಬೆಳಕಿಗೆ ಬಂದಿರುವ ಹಸುಗೂಸಿನ ಮಾರಾಟದ ಪ್ರಕರಣ ಹೊಸ ತಿರುವು ಪಡೆದಿದೆ ವಿವಾಹಕ್ಕೆ ಮೊದಲೇ ಜನಿಸಿದ ಮಗುವಿನ ಸುತ್ತ ಹಲವಾರು ಅನುಮಾನದ ಕಥೆಗಳು ಹುಟ್ಟಿಕೊಂಡಿವೆ ಮಗುವಿನ ಮಾರಾಟದ ಬೆನ್ನಲ್ಲೇ ಕೋಲಾರದ ಕಾರಂಜಿಕಟ್ಟೆ ಬಡಾವಣೆಯ ಐವರು ಮರ್ಯಾದೆಗೆ ಅಂಜಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮಿಳುನಾಡಿನ ಹೊಸೂರಿನ ಪ್ರಮೀಳಾ ಎಂಬ ಯುವತಿ ಕೋಲಾರದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ವ್ಯಾಸಂಗ ಮಾಡುತ್ತಿದ್ದಳು ಆ ಸಮಯದಲ್ಲಿ ಆಟೋ ರಿಕ್ಷಾ ಚಾಲಕ ಸತ್ಯ ಪರಿಚಯವಾಗಿ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು ಇಬ್ಬರ ನಡುವಿನ ಅಕ್ರಮ ಸಂಬಂಧದಿಂದಾಗಿ ಸುಮಿತ್ರ ಬಸುರಿಯಾದಳು ಬೇಡವಾದ ಬಸುರಿಯನ್ನು ತೆಗೆಸಲು ವೈದ್ಯರ ಬಳಿ ಹೋದರು ಆದರೆ 9 ತಿಂಗಳು ಆದ ಕಾರಣ ವೈದ್ಯರು ಗರ್ಭಪಾತ ನಡೆಸಲು ನಿರಾಕರಿಸಿದ್ದರು ಮಗು ಜನಿಸಿದ ಕೂಡಲೇ ಮಗುವನ್ನು ಕಾರಂಜಿಕಟ್ಟೆ ಬಡಾವಣೆಯ ಗೀತಾ ಮತ್ತು ಪುಷ್ಪಾ ಎಂಬುವರ ಬಳಿ ನೀಡಲಾಯಿತು ಸುಮಿತ್ರ ಪೋಷಕರಿಗೆ ವಿಷಯ ತಿಳಿದು ಇಬ್ಬರಿಗೂ ವಿವಾಹ ಮಾಡಲಾಗುವುದು ಮಗುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದರು ಇದರಿಂದ ಸುಮಿತ್ರಗೆ ಧೈರ್ಯ ಬಂದು ಮಗುವನ್ನು ತೆಗೆದುಕೊಂಡು ಹೋಗಲು ಬಂದಳು ಆದರೆ ಸುಮಿತ್ರ ಮಗುವಿಗಾಗಿ ಹುಡುಕಾಟ ನಡೆಸಿದಾಗ ಮಗು ಆ ವೇಳೆಗೆ ಮಾರಾಟವಾಗಿತ್ತು ಈ ಬಗ್ಗೆ ಸುಮಿತ್ರ ಕೋಲಾರ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದಳು ಮಗುವನ್ನು ತನ್ನ ಗಂಡ ಸತ್ಯ ಗೀತಾ ಮತ್ತು ಕಾರಂಜಿಕಟ್ಟೆ ಬಡಾವಣೆಯ ಪುಷ್ಪ ಮಾರಾಟ ಮಾಡಿರುವುದಾಗಿ ಸುಮಿತ್ರ ದೂರಿನಲ್ಲಿ ಆರೋಪಿಸಿದ್ದಾಳೆ ಪೊಲೀಸರು ಪುಷ್ಪಳನ್ನು ಕರೆತಂದು ವಿಚಾರಣೆ ನಡೆಸಿದರು ಮಗುವಿನ ಮಾರಾಟ ತಮ್ಮ ತಲೆಗೆ ಸುತ್ತಿಕೊಳ್ಳಬಹುದು ಎಂದು ಹಂಜಿದ ಪುಷ್ಪ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು 2 ಪುಟಗಳ ಡೆತ್ ನೋಟ್ ಬರೆದು ಪೊಲೀಸರು ನನಗೆ ಚಿತ್ರಹಿಂಸೆ ನೀಡಿದ್ದಾರೆ ನನ್ನ ವಿರುದ್ಧ ದೂರು ನೀಡಿರುವ ಕಾರಣ ನನಗೆ ಅವಮಾನ ಆಗಿದೆ ನನ್ನ ಅಪ್ಪ ಅಮ್ಮನಿಗೆ ಅವಮಾನ ಆದ ಮೇಲೆ ಬದುಕುವುದು ಸರಿಯಲ್ಲ ಮಗುವನ್ನು ಸತ್ಯ ಮತ್ತು ಗೀತಾ 50,000ಕ್ಕೆ ಮಾರಾಟ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸರು ಚಿತ್ರಹಿಂಸೆ ನೀಡಿದ್ದು ಅವಮಾನ ಆಗಿದೆ ಎಂದು ಡೆತ್ ನೋಟ್ನಲ್ಲಿ ತಿಳಿಸಿದ್ದಾರೆ ತನ್ನನ್ನು ಸುಡಬೇಕು ಎಂದು ಡೆತ್ ನೋಟ್ನಲ್ಲಿ ಕೋರಿದ್ದಾರೆ ಗೀತಾ ಮತ್ತು ಮಗುವಿನ ತಂದೆ ಸತ್ಯ ಮಾಡಿದ ತಪ್ಪು ನನಗೂ ಮತ್ತು ಕುಟುಂಬಕ್ಕೆ ಅವಮಾನ ಆಗಿದೆ ಎಂದು ಪುಷ್ಪಾ ಡೆತ್ ನೋಟ್ನಲ್ಲಿ ತಿಳಿಸಿದ್ದಾಳೆ
ಮೂರು ದಿನಗಳ ಹಿಂದೆ ಕುಟುಂಬದ ಎಲ್ಲಾ ಸದಸ್ಯರು ಸಾಮೂಹಿಕವಾಗಿ ವಿಷ ಸೇವಿಸಿದ್ದರು. ಪುಷ್ಪಾ ಆಕೆಯ ಮಗಳಾದ ಗಂಗೋತ್ರಿ, ಗಂಡ ಬಾಬು, ಪುಷ್ಪಳ ತಂದೆ ಮುನಿಯಪ್ಪ ಹಾಗೂ ತಾಯಿ ನಾರಾಯಣಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರನ್ನು ಕೂಡಲೇ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೃತನ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳದ ಹೊರತು ಶವಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಏನು ಡಿಸ್ಕಸ್ ಮಾಡದೇ ಈ ತರ ತೊಂದರೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಟ್ಲೀಸ್ಟ್ ಯಾರ ಜೊತೆ ಹೇಳ್ಕೊಂಡಿದ್ದೆ ಉಳಿಬೋದಾಗಿತ್ತು. ಅವರು ಮುಜುಗರ ಆಗಿದೆ, ಅವ್ರಿಗೆ ಈ ತರ ತೊಂದರೆ ನಮ್ಗೆ ಇದಾಗ್ತಾ ಇದೆ ಅಂತ, ಹಾಗಾಗಿ ಅವ್ರು ಮಾಡ್ಕೊಂಡಿದ್ದಾರೆ. ಎಸ್ ಪಿ ಅವರು ಭರವಸೆ ಕೊಟ್ಟಿದ್ದಾರೆ, ನಾವು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನೆಲ್ಲ ಕಾನೂನು ರೀತಿಯಲ್ಲಿ ಮುಂದುವರಿಸ್ತೀವಿ, ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಎಸ್ ಪಿ ಡೆಕ್ಕಾ ಕಿಶೋರ್ ಬಾಬು ಜಾಲಪ್ಪ ಆಸ್ಪತ್ರೆಯ ಶವಾಗಾರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮೃತರ ಸಂಬಂಧಿಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ತನ್ನ ಮಗು ಮಾರಾಟವಾಗಿದೆ, ಮಗುವನ್ನು ಹುಡುಕಿಕೊಡಿ ಎಂದು ಮಗುವಿನ ತಾಯಿ ಸುಮಿತ್ರಾ ಕೋಲಾರ ಮಹಿಳಾ ಠಾಣೆಗೆ ದೂರು ನೀಡುತ್ತಿದ್ದಂತೆ ಕೆಲ ಸಂಘಟನೆಗಳ ಮುಖಂಡರು ರಾಜಿ ಸಂಧಾನ ನಡೆಸಿದ್ದಾರೆ. ಆದರೆ ಸುಮಿತ್ರಾ ಮಗು ಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಇಂತಹ ಪ್ರಕರಣಗಳಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ನೀಡಬೇಕು. ಆದರೆ ಆ ಪ್ರಕರಣದಲ್ಲಿ ಪೊಲೀಸರು ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಚೋಡಪ್ಪ ತಿಳಿಸಿದ್ದಾರೆ. ಒಂದು ಕುಟುಂಬ ಆತ್ಮಹತ್ಯೆ ಪ್ರಕರಣ ವರದಿಯಾಗಿದೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ಒಂದು ಮಗುವಿನ ಮಾರಾಟ ಜಲದ ಬಗ್ಗೆ ಶಂಕೆಯಾಗಿ ಆ ಕುಟುಂಬ ಆತ್ಮಹತ್ಯೆ ಆಗಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ದೀವಿ. ಈ ಕುರಿತಂತೆ ಸಮಿತಿಯ ಗಮನಕ್ಕಾಗಲಿ ಏನೂ ವಿಷಯ ಇದುವರೆಗೂ ಬಂದಿಲ್ಲ. ಈ ಕುರಿತು ಯಾವುದೇ ಮಗುವಿನ ಬೇಡ ಅಂತಂದರೆ ಆ ಮಗುವನ್ನ ಸರೆಂಡರ್ ಮಾಡೋದು, ಸಿ ಡಬ್ಲ್ಯೂ ಸಿಗೆ ತಂದು ಕೊಡ್ಬೋದು. ಅದೇ ರೀತಿ ಮಕ್ಕಳನ್ನು ಸರ್ಕಾರಿ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ತೊಟ್ಟಿಲು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ತೊಟ್ಟಲಲ್ಲೂ ಕೂಡ ಆ ಮಗುವನ್ನು ಇಟ್ಟರೆ ಆ ಮಗು ನಿಜವಾಗ್ಲೂ ಕೂಡ ಅರ್ಹರಿಗೆ ಸಿಗುತ್ತೆ, ಆ ಮಗುಗೆ ಒಳ್ಳೆಯ ಜೀವ ಸಿಗುತ್ತೆ, ಮಾನವನಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಮೃತ ಪುಷ್ಪಗಂಡ ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದು ಮೂಲತಃ ಹೊಸಕೋಟೆ ನಿವಾಸಿಯಾಗಿದ್ದಾನೆ. ಪುಷ್ಪಳನ್ನು ವಿವಾಹವಾಗಿ ಅತ್ತೆಯ ಮನೆಯಲ್ಲಿ ವಾಸ ಮಾಡುತ್ತಿದ್ದ. ಮಗುವಿನ ತಂದೆ ಸತ್ಯ ಹಾಗೂ ಬಾಬು ಇಬ್ಬರೂ ಸ್ನೇಹಿತರಾಗಿದ್ದರು. ಪೊಲೀಸರು ಸೂಕ್ಷ್ಮವಾಗಿ ಈ ಪ್ರಕರಣ ತನಿಖೆ ನಡೆಸಿದ್ದರೆ ಐದು ಅಮಾಯಕ ಜೀವಗಳು ಹೋಗುತ್ತಿರಲಿಲ್ಲ. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ. ಬಾಗೇಪಲ್ಲಿ ತಾಲೂಕು ಮಟ್ಟದ ಇಲಾಖೆಗಳ ಯೋಜನೆ ಅನುದಾನಗಳಲ್ಲಿ ಸರ್ಕಾರಿ ಹಣ ದುರ್ಬಳಕೆ ಮತ್ತು ದುರುಪಯೋಗವಾದರೆ ಅಧಿಕಾರಿಗಳೇ ನೇರ ಹೊಣೆ. ಮುಲಾಜಿಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡಲಾಗುವುದು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಅಧಿಕಾರಿಗಳು ಇಲಾಖೆಗಳ ನಾಮಫಲಕದಲ್ಲಿ ಯೋಜನೆಗಳ ಬಗ್ಗೆ ಜಾಹೀರಾತು ಪ್ರಕಟಿಸಬೇಕು. ಕೆಲ ಇಲಾಖೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುತ್ತಿಲ್ಲ. ಜನಪ್ರತಿನಿಧಿಗಳಿಗೆ ಯೋಜನೆಗಳ ಮತ್ತು ಅನುದಾನಗಳ ಪ್ರಗತಿ ವಿಷಯಗಳ ಬಗ್ಗೆ ಮಾಹಿತಿ ನೀಡುವುದಿಲ್ಲ. ಜನಪ್ರತಿನಿಧಿಗಳು ಎಂದರೆ ತಾತ್ಸಾರ ಮನೋಭಾವನೆ ಸರಿಯಲ್ಲ ಎಂದು ಎಚ್ಚರಿಸಿದರು. ಕೆಡಿಪಿ ಸಭೆಗಳಿಗೆ ಕೆಲ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗುತ್ತಾರೆ, ಜೊತೆಗೆ ತಮ್ಮ ಇಲಾಖೆಯ ಸಿಬ್ಬಂದಿಯನ್ನು ಸಭೆಗೆ ಕಳುಹಿಸುತ್ತಾರೆ. ಇಲಾಖೆಗಳ ಮಾಹಿತಿ ಸಿಬ್ಬಂದಿಗೆ ತಿಳಿದಿರುವುದಿಲ್ಲ. ಇಲಾಖೆ ಪ್ರಗತಿಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡದೇ ಇದ್ದರೆ ಸಭೆಗೆ ಬಂದು ಪ್ರಯೋಜನ ಇಲ್ಲ. ಕೆಡಿಪಿ ಸಭೆಗೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ಸಭೆಗೆ ಗೈರಾದರೆ ಅಧಿಕಾರಿಗಳ ವಿರುದ್ಧ ಸಭೆ ನಿಯಮಾವಳಿ ಪ್ರಕಾರ ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೆಡಿಪಿ ಸದಸ್ಯ ಆರ್ ವೆಂಕಟೇಶ್ ಮಾತನಾಡಿ, ಹನಿ ನೀರಾವರಿಯ ಯೋಜನೆ ಪಡೆಯಲು ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ತಲಾ 15,000 ಹಣ ನೀಡಬೇಕು ಎಂದು ಫಲಾನುಭವಿಯೊಬ್ಬರು ತಿಳಿಸಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಿದರು.
ತಕ್ಷಣ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಶಾಸಕರಿಗೆ ಹಣ ನೀಡಿರುವ ವ್ಯಕ್ತಿಯನ್ನು ಕೂಡಲೇ ಈಗಲೇ ಕರೆಸಬೇಕು, ಸುಳ್ಳು ಆರೋಪ ಮಾಡದೆ ಸಾಕ್ಷ್ಯಾಧಾರಗಳನ್ನು ಇಟ್ಟು ಸಭೆಯಲ್ಲಿ ಮಾತನಾಡಬೇಕು, ಇಲ್ಲವಾದರೆ ಸದಸ್ಯರ ಘನತೆಗೆ ಗೌರವ ಇರುವುದಿಲ್ಲ ಎಂದು ಸದಸ್ಯರ ವಿರುದ್ಧ ಕುಟುಕಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಿಎ ದಿವಾಕರ್, ತಾಲೂಕು ಪಂಚಾಯಿತಿ ಇಒ ಎಚ್ಎನ್ ಮಂಜುನಾಥ್ ಸ್ವಾಮಿ, ಸದಸ್ಯ ಆರ್ ವೆಂಕಟೇಶ್, ಪ್ರಭಾಕರ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪರಿಶ್ರಮ 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 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರಮಾನ್ಯ. 680ಕ್ಕೂ ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650ಕ್ಕೂ ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600ಕ್ಕೂ ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ, 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 tsp ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಇಸಿಟಿ ದಿ ಎಲೆಕ್ಟ್ರಾನಿಕ್ಸ್ ಮೆಗಾ ಸ್ಟೋರ್, ನಂಬರ್ 934 ಓಲ್ಡ್ SBI ಬ್ಯಾಂಕ್ ಬಿಲ್ಡಿಂಗ್, ಬಿಬಿ ರಸ್ತೆ, ಸಂತೆ ಮಾರ್ಕೆಟ್ ಸರ್ಕಲ್, ಚಿಕ್ಕಬಳ್ಳಾಪುರ. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳೊಂದಿಗೆ ಗೃಹೋಪಯೋಗಿ ವಸ್ತುಗಳ ರಿಯಾಯಿತಿ ಮಾರಾಟ. ನಮ್ಮಲ್ಲಿ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 1 lucky draw ಕೂಪನ್ ಹಾಗೂ 10,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 1 scratch card ಮತ್ತು ಲಕ್ಕಿ ಕೂಪನ್ ವಿತರಿಸಲಾಗುವುದು. ಲಕ್ಕಿ ಡ್ರಾನಲ್ಲಿ ಬಂಪರ್ ಬಹುಮಾನವಾಗಿ 1 TVS ಜುಪಿಟರ್ ದ್ವಿಚಕ್ರ ವಾಹನ ಗೆಲ್ಲುವ ಸುವರ್ಣಾವಕಾಶವನ್ನು ತಮ್ಮದಾಗಿಸಿಕೊಳ್ಳಿ ಹಾಗೂ ಸ್ಕ್ರಾಚ್ ಕಾರ್ಡ್ನಲ್ಲಿ ತಕ್ಷಣ ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಇಸಿಟಿ ದಿ ಎಲೆಕ್ಟ್ರಾನಿಕ್ಸ್ ಮೆಗಾ ಸ್ಟೋರ್, ನಂಬರ್ 934 ಓಲ್ಡ್ SBI ಬ್ಯಾಂಕ್ ಬಿಲ್ಡಿಂಗ್, ಬಿಬಿ ರಸ್ತೆ, ಸಂತೆ ಮಾರ್ಕೆಟ್ ಸರ್ಕಲ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಅಸ್ತಿತ್ವಕ್ಕೆ ಬಂದ 14 ವರ್ಷಗಳ ನಂತರ ಕೋಚಿಮುಲ್ನಿಂದ ಬೇರ್ಪಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘ ಹೊಸದಾಗಿ ಅಸ್ತಿತ್ವಕ್ಕೆ ಬರುವುದು ಜಿಲ್ಲೆಯ ಹಾಲು ಉತ್ಪಾದಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಕೋಚಿಮುಲ್ ಮಾಜಿ ಅಧ್ಯಕ್ಷ ಜೆ ಕಾಂತರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯದ ಶೀತಲ ಕೇಂದ್ರದ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯದರ್ಶಿಗಳ ಅಧ್ಯಕ್ಷರ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೋಚಿಮುಲ್ ಮಾಜಿ ಅಧ್ಯಕ್ಷ ಜೆ ಕಾಂತರಾಜ್ ರವರು, ಕೋಚಿಮುಲ್ ಅನ್ನು ಕೋಲಾರ ಜಿಲ್ಲೆಯಿಂದ ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕಗೊಳಿಸಲು ಶ್ರಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು. ಕೋಲಾರ ಜಿಲ್ಲೆಯಿಂದ ಕೋಚಿಮುಲ್ ಪ್ರತ್ಯೇಕವಾದ ಮೇಲೆ ಸುಮಾರು 72 crore rupees ಮೂಲಭೂತ ಸೌಕರ್ಯಗಳನ್ನು ಚಿಕ್ಕಬಳ್ಳಾಪುರ ಹೊಂದಲಿದೆ. ಒಂದು ದಿನಕ್ಕೆ 4.5 lakh ಹಾಲು ಶೇಖರಣೆಯಾಗಲಿದ್ದು ಒಕ್ಕೂಟಕ್ಕೆ 1 liter 1 ರೂನಂತೆ ಸುಮಾರು 4.5 lakh ಆದಾಯ ಬರಲಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನುಮತಿ ಪಡೆದು ಪನ್ನೀರು ಘಟಕ ಸ್ಥಾಪನೆ ಮಾಡಿದಲ್ಲಿ ನಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿ ನಿವಾರಣೆಯಾಗಲಿದೆ ಎಂದರು. 14 ವರ್ಷಗಳ ಹೋರಾಟದಿಂದ ಇಂದು ನಮಗೆ ಜಯ ಸಿಕ್ಕಿದ್ದು ಇದರಿಂದ ಹಾಲು ಉತ್ಪಾದಕರಿಗೆ ವರದಾನವಾಗಲಿದೆ ಎಂದರು. ಬ್ಯಾಲೆನ್ಸ್ ಶೀಟ್ನ ತಗೊಂಡೋಗಿದ್ವಿ ನಾವು. ನಮ್ಮಲ್ಲಿರ್ತಕ್ಕಂಥ ಫಂಡ್ಸ್ ಆಗ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಆಗ್ಬೋದು, ಶೇರ್ ಕ್ಯಾಪಿಟಲ್ ಆಗ್ಬೋದು, ಪ್ರತಿಯೊಂದನ್ನು ನಾವು ಮಾಹಿತಿ ಇದ್ದೀವಿ. ಇದೋ ಬರೀ ಬುಕ್ಸ್ನಲ್ಲಿ ಹೇಳ್ಬೋದು ಅಥವಾ ಮಾಧ್ಯಮದವ್ರಿಗೆ ಹೇಳ್ಬೋದು, ಮಾಧ್ಯಮದವ್ರಿಗೆ ವಾಸ್ತವಾಂಶ ಹೇಳೋದು ನಾವು ಹೇಳ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ 72 crore rupees ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದೆ. ಅಂದರೆ ನಮ್ಮಲ್ಲಿ ಬಂದಿರತಕ್ಕಂಥ ಲಾಭಾಂಶ ಏನಿತ್ತು ಅದರಲ್ಲಿ 10 ತೆಗೆದಿಟ್ಟು ಅಂಥ ಫಂಡು 72 crore rupees.
ರೂಪಾಯಿ ಇದ್ರ ಜೊತೆಗೆ ನಮ್ಮ ಸಂಘಗಳಿಂದ ಒಂದು ರೂಪಾಯಿ ಒಂದು ಲೀಟರ್ ಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ ಸಂಘಗಳಿಂದ. ಒಂದು 4.5 ಲಕ್ಷ ಲೀಟರ್ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಿಂದ ಹಾಲು ನಮ್ಮ ರೆಕ್ರೂಟ್ಮೆಂಟ್ ಆದ್ರೆ 1 ಲಕ್ಷ ಪ್ರತಿದಿನ 4.5 ಲಕ್ಷ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನಮ್ಮ ಜಿಲ್ಲೆ ಬರುತ್ತೆ. 76 ಕೋಟಿ ರೂಪಾಯಿ ಇವತ್ತು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫ್ರಮ್ ಸೊಸೈಟೀಸ್, ಸೊಸೈಟಿಗಳಿಂದ ನಾವು ಶೇಖರಣೆ ಮಾಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇವತ್ತು 75 ಕೋಟಿ ಇದೆ. ಇದರ ಜೊತೆಯಲ್ಲಿ ನಮ್ಮದೇ ಇನ್ಫ್ರಾಸ್ಟ್ರಕ್ಚರ್ ಫಂಡ್ 72 ಕೋಟಿ ಇದೆ. ಇದೇ ಸಂದರ್ಭದಲ್ಲಿ ತಾಲೂಕಿನ ಕಾರ್ಯದರ್ಶಿಗಳ ಮಕ್ಕಳು ಶೈಕ್ಷಣಿಕವಾಗಿ ಹೆಚ್ಚಿನ ಅಂಕಗಳು ಪಡೆದಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಹಿರೇಬಿದನೂರು ಮತ್ತು ಮುದುಗೆರೆ ಗ್ರಾಮದಲ್ಲಿ ಮೃತಪಟ್ಟ ರೈತರಿಗೆ ತಲಾ 1 ಲಕ್ಷ ರು ಬೆಲೆ ಬಾಳುವ ಚೆಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿರ್ದೇಶಕ ಎಸ್ವಿ ಸುಬ್ಬಾರೆಡ್ಡಿ, ಮಹಿಳಾ ನಿರ್ದೇಶಕಿ ಸುನಂದಮ್ಮ ಪೆದ್ದರೆಡ್ಡಿ, ಉಪವ್ಯವಸ್ಥಾಪಕಿ ವಿಜಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಬುಷ್ ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀಸೈರ ಹೋಟೆಲ್ನಲ್ಲಿ ಬೋರ್ಡ್ ಹಾಗೂ ಟೈಡ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 74ನೇ ತಿದ್ದುಪಡಿ ಕಾಯ್ದೆ 1992 ಮತ್ತು ಪುರಸಭೆಯ ಪಾತ್ರಗಳು ಹಾಗೂ ಜವಾಬ್ದಾರಿಗಳ ಕುರಿತು ನಗರಸಭೆ ಸದಸ್ಯರಿಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀಸೈರ ಹೋಟೆಲ್ನಲ್ಲಿ ಬೋರ್ಡ್ ಹಾಗೂ ಟೈಡ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ 74ನೇ ತಿದ್ದುಪಡಿ ಕಾಯ್ದೆ 1992 ಮತ್ತು ಪುರಸಭೆಯ ಪಾತ್ರಗಳು ಹಾಗೂ ಜವಾಬ್ದಾರಿಗಳ ಕುರಿತು ನಗರಸಭೆ ಸದಸ್ಯರಿಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಬೋರ್ಡ್ ಸಂಸ್ಥೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಶೀತಲ್ ಸಿಂಗ್, ಬೋರ್ಡ್ ಎನ್ಜಿಒ ಸುಮಾರು 15 ವರ್ಷಗಳಿಂದ ಭಾರತ ದೇಶದಲ್ಲಿ ಕೆಲಸ ಮಾಡುತ್ತಿದೆ. ಸೌತ್ ಏಷ್ಯಾದಲ್ಲಿ 4-5 ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ. ನೀರು, ನೈರ್ಮಲ್ಯ ಮತ್ತು ಮುನ್ಸಿಪಲ್ ಸರ್ವಿಸ್ ನಮ್ಮ ಮುಖ್ಯ ಗುರಿ. ಪ್ರತಿ ಮನೆಗೂ ಸ್ವಚ್ಛ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ನಾವು ಕೈಜೋಡಿಸಿ ನಗರ ಗ್ರಾಮಗಳನ್ನು ಸ್ವಚ್ಛವಾಗಿಡುವುದು ಮತ್ತು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಶೇಖರಿಸಿ ಬೇಕಾಗಿರುವ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಎಂದರು. ನಾನು ಶೀತಲ್ ಸಿಂಗ್ ಅಂತ, ಪ್ರಾಜೆಕ್ಟ್ ಡೈರೆಕ್ಟರ್ ಬೋರ್ಡಾ ಸೌತ್ ಏಷ್ಯಾ. ಬೋರ್ಡಾ ಒಂದು ಎನ್ ಜಿ ಒ, ಜರ್ಮನ್ ಸ್ಪಾನ್ಸರ್ಡ್, ಗವರ್ಮೆಂಟ್ ಇಂದ ಸ್ಪಾನ್ಸರ್ ಆಗಿರುವಂತಹ ಒಂದು ಎನ್ ಜಿ ಒ. ಇಲ್ಲಿ ನಾವು ಒಂದು ಸುಮಾರು 15 ವರ್ಷದಿಂದ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೌತ್ ಏಷ್ಯಾದಲ್ಲಿ ಒಂದು 4-5 ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನೀರು, ನೈರ್ಮಲ್ಯ ಮತ್ತು ಮುನ್ಸಿಪಲ್ ಸರ್ವಿಸ್, ಇದು ನಮಗೆ ಮುಖ್ಯವಾಗಿರುವಂಥ ಗುರಿ. ನೀರು ಪ್ರತಿಯೊಬ್ಬ ನಾಗರಿಕರಿಗೆ ತಲುಪಿಸ್ಬೇಕು, ಸ್ವಚ್ಛ ನೀರು, ಕುಡಿಯುವ ನೀರು ತಲುಪಿಸ್ಬೇಕು. ಒಂದು ಊರು, ಗ್ರಾಮ ಸ್ವಚ್ಛವಾಗಿರಬೇಕು. ಅಥವಾ ಮುನ್ಸಿಪಲ್ ಸರ್ವಿಸಸ್ ನಾವೇನು ಕೊಡ್ತೀವಿ ಆ ಒಂದು ನೆಲೆಯಲ್ಲಿ ಸರ್ಕಾರ ಸಾಕಷ್ಟು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಪ್ರತಿಯೊಬ್ಬ ನಾಗರಿಕ ಮತ್ತು ಒಂದು ಎನ್ ಜಿ ಒ ಅಥವಾ ಬೇರೆ ದೇಶದಿಂದ ಈ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಸಪೋರ್ಟ್ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕಾಗತ್ತೆ ಅಂತ ಒಂದು ಕೆಲಸ ಬೋರ್ಡ್ ಮಾಡ್ತಾ ಇದೆ. ನಗರಸಭಾಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಮಾತನಾಡಿ, ಬೋರ್ಡ್ ಅಂಡ್ ಟೈಡ್ ಸಂಸ್ಥೆಯು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಗರಗಳನ್ನು ಗುರುತಿಸಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ನಮ್ಮ ನಗರಸಭಾ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಮತ್ತು ನಗರವನ್ನು ಸ್ವಚ್ಛವಾಗಿಡುವುದು ಹೇಗೆ ಎಂದು ತಿಳುವಳಿಕೆ ನೀಡುತ್ತಿರುವ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರ ಸ್ವಚ್ಛತೆಯಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆಯಲು ಸದಸ್ಯರು ಸಹ ಕೈಜೋಡಿಸಿ ನಗರವನ್ನು ಸ್ವಚ್ಛವಾಗಿಡಲು ಪ್ರಯತ್ನ ಪಡೋಣ ಎಂದರು. ಈ ಸಂಸ್ಥೆಗಳು ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಸಮವಸ್ತ್ರಗಳು, ಕೆಲಸ ಮಾಡುವುದಕ್ಕೆ ಬೇಕಾಗುವ ಸಲಕರಣೆಗಳು, ಇನ್ನು ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತಿವೆ. ಅಲ್ಲದೆ ಪೌರ ಕಾರ್ಮಿಕರಿಗೂ ಕಾರ್ಯಾಗಾರವನ್ನು ಏರ್ಪಡಿಸಿ ನಗರವನ್ನು ಯಾವ ರೀತಿಯ ಸ್ವಚ್ಛವಾಗಿಡಬೇಕು ಎಂಬುದರ ಬಗ್ಗೆ ತಿಳುವಳಿಕೆ ನೀಡಿರುತ್ತಾರೆ ಎಂದರು. ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ನಮ್ಮ ನಗರಸಭಾ ಸದಸ್ಯರಿಗೆ ತರಬೇತಿ ಶಿಬಿರವನ್ನು ಮಾಡಲಾಯಿತು. ಇವತ್ತು ಈ ಶಿಬಿರಕ್ಕೆ ಬೋರ್ಡ್ ಸಂಸ್ಥೆಯ ಹಕಿಮ್ ಬರ್ಕತ್ ಜರ್ಮನಿಯವರು, ಇವರು ಜನರಲ್ ಜನರಲ್ ಅವರು ಇವರು ಸಮೇತ ಬಂದಿದ್ದಾರೆ. ಹಾಗೂ ಗೈಡ್ ಸಂಸ್ಥೆಯ ಸುಮತಿ ಮೇಡಮ್ ಅವರು ಮತ್ತು ಶೀತಲ್ ಮೇಡಮ್ ಅವರು ಹಾಗೂ ನಮ್ಮ ಪೌರಾಯುಕ್ತ ಮಹಂತೇಶ್ ಅವರು, ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಎಲ್ಲ ಇವತ್ತು ತರಬೇತಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ತರಬೇತಿ ತಗೊಳ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೋರ್ಡ್ ಸಂಸ್ಥೆ ಮತ್ತು ಗೈಡ್ ಸಂಸ್ಥೆಯವರು ನಮ್ಮ ರಾಜ್ಯದ 298 ಸ್ಥಳೀಯ ಸಂಸ್ಥೆಗಳಿದ್ರೂ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆಯಿಸಿಕೊಂಡು ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಗರಸಭೆಗಳನ್ನು ಗುರುತಿಸಿ ಇವತ್ತು ಆ ಪೌರ ಕಾರ್ಮಿಕರಿಗೂ ಮತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೆ ಯಾವ ರೀತಿ ಸ್ವಚ್ಛತೆ ಬಗ್ಗೆ ಮತ್ತು ಕುಡಿಯೋ ನೀರು ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆ ವಿಚಾರದಲ್ಲೆಲ್ಲ ತಿಳುವಳಿಕೆ ಹೇಳುವಂಥ ತರಬೇತಿ ಕೊಟ್ಟಿದ್ದಾರೆ. ಅವರು ಮೊದಲನೇದಾಗಿ ಹೃದಯಪೂರ್ವಕ ಅಭಿನಂದನೆ ತಿಳಿಸಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಜರ್ಮನಿಯ ಕನ್ಸಲ್ಟ್ ಫ್ರೀಡಂ ರಿಪಬ್ಲಿಕ್ ಅಚಿನ್ ಬುರ್ಕತ್, ನಗರಸಭೆ ಪೌರಾಯುಕ್ತ ಮಹಂತೇಶ್, ಯೋಜನಾ ನಿರ್ದೇಶಕಿ ರೇಣುಕಾ, ನಿವೃತ್ತ ಮುನ್ಸಿಪಲ್ ಕಮಿಷನರ್ ಶಾನ್ಬಾಗ್, ರಾಧಾಕೃಷ್ಣ ಮತ್ತು ನಗರಸಭೆಯ ಎಲ್ಲಾ ಸದಸ್ಯರು ಭಾಗಿಯಾಗಿದ್ದರು. ಬಿಪಿ ಲೋಕೇಶ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಂಗಾರಪೇಟೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಬೇಕು, ಇಲ್ಲದೆ ಹೋದಲ್ಲಿ ಇಲಾಖೆ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದೆಂದು ಕೆಡಿಎಸ್ಎಸ್ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಎಚ್ಚರಿಕೆ ನೀಡಿದ್ದಾರೆ. ಬಂಗಾರಪೇಟೆ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಬೇಕು, ಇಲ್ಲದೆ ಹೋದಲ್ಲಿ ಇಲಾಖೆ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದೆಂದು ಕೆಡಿಎಸ್ಎಸ್ ರಾಜ್ಯಾಧ್ಯಕ್ಷ ಸುಲಿಕುಂಟೆ ಆನಂದ್ ಎಚ್ಚರಿಕೆ ನೀಡಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಲೋಕೋಪಯೋಗಿ ಇಲಾಖಾಧಿಕಾರಿ ರವಿಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ, ಪಟ್ಟಣದಿಂದ ಹಿಡಿದು ಗ್ರಾಮೀಣ ಪ್ರದೇಶದ ರಸ್ತೆಗಳು ಡಾಂಬರೀಕರಣ ಕಂಡರೂ ಇತ್ತೀಚೆಗೆ ಮಳೆ ಬಿದ್ದ ಕಾರಣ ರಸ್ತೆಗಳೆಲ್ಲ ಗುಂಡಿಗಳಾಗಿ ಪರಿವರ್ತನೆಯಾಗಿವೆ. ರಸ್ತೆಗಳು ಸಮರ್ಪಕವಾಗಿ ಇಲ್ಲದ ಕಾರಣ ಅಪಘಾತಗಳು ಹೆಚ್ಚಾಗುತ್ತಿವೆ. ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಯನ್ನು ಈ ಕೂಡಲೇ ತಪ್ಪಿಸಬೇಕೆಂದು ಮನವಿ ಮಾಡಿದರು. ಇನ್ನು 3 ದಿನಗಳಲ್ಲಿ ರಸ್ತೆಗಳ ಗುಂಡಿಗಳನ್ನು ಮುಚ್ಚದಿದ್ದರೆ ಸಂಘಟನೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಇಲಾಖೆಯ ಕಚೇರಿಯ ಮುಂಭಾಗ ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು. ಆತ್ಮೀಯರೇ, ಇವತ್ತಿನ ದಿನ ಕರ್ನಾಟಕ ದಲಿತ ಸಮಾಜ ಸೇನೆ ಹಾಗೂ ಇತರೆ ಸಂಘಟನೆಗಳು ಇವತ್ತು ಲೋಕೋಪಯೋಗಿ ಇಲಾಖೆ ಮುಂಭಾಗ ಬಂದು ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಎಡಬ್ಲ್ಯೂ ಸಾಹೇಬರಿಗೆ. ನೋಡಿ, ಇವತ್ತಿನ ದಿನ SN ರೈಲ್ವೆ ಗೇಟಿಂದ ಹಿಡಿದು ಬೆಮ್ಮಲ್ ನಗರವರೆಗೂ ಸುಮಾರು ಇಲ್ಲ ಅಂದ್ರೂ 100-150 ಗುಂಡಿಗಳಿದೆ. ಇವತ್ತಿನ ದಿನ ಸುಮಾರು ಎಷ್ಟೇ ದಿನಗಳಾದರೂ ಸಹ ಈ ಗುಂಡಿಗಳನ್ನ ಸುಮಾರು ಸಂಘಟನೆಗಳು ಹೋರಾಟ ಮಾಡಿದ್ರೂ ಸಹ ಈ ಕಾಂಟ್ರಾಕ್ಟರ್ ಏನಿದ್ದಾರೆ, ಇಲಾಖೆಯವರು ಏನಿದ್ದಾರೆ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇವತ್ತಿನ ದಿನ ಎಷ್ಟೋ ಸಾವು ನೋವುಗಳಾಗ್ತಾ ಇದೆ, ಅದನ್ನು ಕೇಳೋರು ಇಲ್ಲ, ಹೇಳೋರಿಲ್ಲ. ಇಲ್ಲಿ ಪ್ರತಿದಿನ ನಮ್ಮ MP ಸಾಹೇಬರು ಓಡಾಡ್ತಾ ಇರ್ತಾರೆ, MLA ಸಾಹೇಬರು ಓಡಾಡ್ತಾ ಇರ್ತಾರೆ. ಅವ್ರಿಗೇನು ಕಣ್ಣಿಗೆ ಕಾಣಿಸಲ್ಲ ಅಂತ ಕಾಣಿಸ್ತದೆ ಈ ಒಂದು ರಸ್ತೆನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ನಾವು ಇವ್ರಿಗೆ. ಈ ಸಂದರ್ಭದಲ್ಲಿ ಜೈ ಭಾರತ್ ಜಾಗೃತಿಯ ವೇದಿಕೆಯ ಎನ್ ಶಿವಶಂಕರ್, ಆತ್ಮವಿಶ್ವಾಸ ವೇದಿಕೆಯ ಭಾರದ್ವಾಜ್, ವೆಂಕಟೇಶ್, ಶಫಿಕ್ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚೂಸಿಂಗ್ ಅನ್ ಎಂಜಿನಿಯರಿಂಗ್ ಕಾಲೇಜ್ ಕ್ಯಾನ್ ಬಿ ಎನ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟಾಸ್ಕ್. ಆಫ್ಟರ್ ಆಲ್, ಕರ್ನಾಟಕ ಇಟ್ಸೆಲ್ಫ್ ಹ್ಯಾಸ್ ಓವರ್ 200 ಆಫ್ ದೆಮ್. Picking the right one can greatly enhance your learning, life experience, and even job opportunities after the course. Moscow Institute of Technology is the college that is designed to make you a successful engineer. Founded in the year 2001, Don Bosco has been providing quality education. The Bachelor of Engineering course is as much about learning via hands-on experiments as it is about theory. Don Bosco focuses on providing students the best of laboratory facilities to complement the able faculty and the university curriculum. You don't have to just take our word for the excellence in teaching and facilities. Take one look at the corporates who associate with us or offer jobs to students straight out of Don Bosco, and you'll know that the college is respected in corporate circles. Intel, Microsoft, Oracle, Siemens and Bosch are some of the companies that associate with Don Bosco to run academic programs and offer jobs to our students. 100 ವರ್ಷಗಳ ಇತಿಹಾಸವುಳ್ಳ ಬಡವರಿಗೆ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಮನೆ ಮಾತಾಗಿರುವ CSI ಹಾಸ್ಪಿಟಲ್ ದಿನದ 24 ಗಂಟೆಯೂ ವೈದ್ಯಕೀಯ ಸೇವೆಗೆ ಸಿದ್ಧವಿದೆ. ಸುಸಜ್ಜಿತ 50 ಹಾಸಿಗೆಗಳ ವಿತ್ ಆಕ್ಸಿಜನ್ ಬೆಡ್ ವ್ಯವಸ್ಥೆ, ICUನಲ್ಲಿ 4 ಬೆಡ್ ವಿತ್ ವೆಂಟಿಲೇಟರ್ ವ್ಯವಸ್ಥೆ, ಡಯಾಲಿಸಿಸ್ ಸೌಲಭ್ಯ, ಉತ್ತಮ ಲ್ಯಾಬ್, OT ಪ್ರಸೂತಿ ಕೇಂದ್ರ, ಮೂಲಭೂತ ಸೌಕರ್ಯದ ಜೊತೆಗೆ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ವೈದ್ಯರು ದೊರಕುವ ಸಮಯ ದಿನದ 24 ಗಂಟೆ ಮಕ್ಕಳ ತಜ್ಞರು, OPDಯಲ್ಲಿ ಸರ್ಜನ್ ಹಾಗೂ ಪ್ರಸೂತಿ ತಜ್ಞರು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6-8 ಗಂಟೆವರೆಗೆ, ನೆಫ್ರೋಲಾಜಿಸ್ಟ್ ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆವರೆಗೆ ಲಭ್ಯವಿರುತ್ತಾರೆ. ಹಿಂದೆ ಭೇಟಿ ನೀಡಿ CSI ಹಾಸ್ಪಿಟಲ್, ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ತಾಲೂಕಿನ ತೋಡನಹಳ್ಳಿ ಸುರೇಶ್ ಎಂಬುವರ ತೋಟದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಕಿಡಿಗೇಡಿಗಳು ಬೋರ್ ಕೇಬಲ್ ಮತ್ತು ಸೋಲಾರ್ ಟ್ರಾಪ್ಸ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿಯಲ್ಲಿ ಸುರೇಶ್ ಎಂಬುವರ ತೋಟವನ್ನು ಮಂಜುನಾಥ್ ಎಂಬುವರು ಲೀಸ್ಗೆ ಪಡೆದಿದ್ದರು. ತೋಟದಲ್ಲಿ ಟೊಮೆಟೊ ಗಿಡಗಳನ್ನು ಹಾಕಿದ್ದು ಉತ್ತಮ ಫಸಲಿನ ನಿರೀಕ್ಷೆ ಇತ್ತು. ಆದರೆ ಕಳೆದ 7ನೇ ತಾರೀಕಿನಂದು ತೋಟದಲ್ಲಿ ಅಳವಡಿಸಲಾಗಿದ್ದ ಬೋರ್ವೆಲ್, ಮೋಟರ್, ಕೇಬಲ್ ಮತ್ತು ಸೋಲಾರ್ ಟ್ರಾಪ್ಸ್ಗಳನ್ನು ಯಾರೋ ಕಿಡಿಗೇಡಿಗಳು ಕದ್ದೊಯ್ದಿದ್ದಾರೆ. ಅಲ್ಲದೆ ಟೊಮೆಟೊ ಗಿಡಗಳನ್ನೆಲ್ಲ ಮುರಿದು ಹಾಕಿದ್ದು ಸುಮಾರು 30,000 ಹೆಚ್ಚು ಮೊತ್ತ ನಷ್ಟ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂಬಂಧ ನಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಮೊದಲು ಇದೇ ರೀತಿ ತಮ್ಮದೇ ತೋಟದಲ್ಲಿ ಬೆಳೆದಿದ್ದ ಸುಮಾರು 250 kg ಮೇಲ್ಪಟ್ಟ ಬದನೆಕಾಯಿಯ ಕಳ್ಳತನವಾಗಿತ್ತು ಎಂದು ಮಂಜುನಾಥ್ ತಿಳಿಸಿದ್ದಾರೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಆಗಾಗ ಕಳ್ಳತನ ಮಾಡುತ್ತಿರುವವರನ್ನು ಎಡೆಮುರಿ ಕಟ್ಟಬೇಕಾಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಕೋಚಿಮುಲ್ ಕಚೇರಿಯಲ್ಲಿ ಹಸುಗಳ ಇನ್ಸೂರೆನ್ಸ್ ಚೆಕ್ಕುಗಳು ಹಾಗೂ ಹಾಲು ಉತ್ಪಾದಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು. ಈ ವೇಳೆ ನಟ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ ಬಳಿ ಇರುವ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತದ ಕಚೇರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಮಾಡಿದರು. ಕಾರ್ಯಕ್ರಮದ ನಂತರ ಸುಮಾರು 19,47,000 ರೂಪಾಯಿಗಳಷ್ಟು ಹಸುಗಳ ಇನ್ಶೂರೆನ್ಸ್ ಹಾಗೂ ಹಾಲು ಉತ್ಪಾದಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೋಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಚೆಕ್ಕುಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಒಕ್ಕೂಟದಲ್ಲಿ ಹಾಲು ಪೂರೈಸುವ ಮಕ್ಕಳಿಗೆ 7ನೇ ತರಗತಿಯಿಂದ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿತರಿಸುತ್ತಿದ್ದೇವೆ. ಮೃತಪಟ್ಟ ಹಸುಗಳಿಗೆ 65,000 ವಿಮೆ ಹಣದ ಚೆಕ್ಕನ್ನು ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ. ನಮ್ಮ ಒಕ್ಕೂಟ ಅತಿ ಹೆಚ್ಚು ಹಾಲು ನೀಡುವ ರೈತರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹಾಲು ಶೇಖರಣೆ ಕಡಿಮೆಯಾಗಿದೆ. ಉತ್ಪನ್ನಗಳ ಮಾರಾಟವೂ ಕಡಿಮೆಯಾಗುತ್ತಿದೆ. ಈ ಕಾರಣದಿಂದ ಒಕ್ಕೂಟಗಳು ಸಹ ಸಂಕಟದಲ್ಲಿ ಇದೆ. ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಉತ್ಪನ್ನಗಳಿಗೆ ರಾಯಭಾರಿಯಾಗಿದ್ದರು. ಒಂದು ವರ್ಷಕ್ಕೆ 1 crore ನೀಡುವುದಾಗಿ ಹೇಳಿದರೂ ಸಹ ಅವರು 1 rupee ಸಹ ಪಡೆಯದೆ ಆದರ್ಶವಾಗಿ ಮೆರೆದ ಒಬ್ಬ ಮಹಾನ್ ನಟನನ್ನು ಕಳೆದುಕೊಂಡಿರುವುದು ನೋವಿನ ಸಂಗತಿ ಎಂದು ಗುಣಗಾನ ಮಾಡಿದರು. ಪುನೀತ್ ರಾಜ್ಕುಮಾರ್ ಅವರು ಆಗಲಿರೋದು ನಿಮಗೂ ನಮಗೂ ಎಲ್ರಿಗೂ ಗೊತ್ತಿರೋ ವಿಚಾರ, ನೋವಿನ ಸಂಗತಿ. ಏನಿವತ್ತು ನಾವು ಪುನೀತ್ ರಾಜ್ಕುಮಾರ್ ಶ್ರದ್ಧಾಂಜಲಿ ಸಭೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ತಮಗೆ ಒಂದು ಇದು ನಿದರ್ಶನ ಹೇಳ್ತೆ. ನಮ್ಮ ನಂದಿನಿ ಉತ್ಪನ್ನಗಳ ರೈತರು ಹಾಲು ಕರೆದಂಥ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ರಾಯಭಾರಿ ಹೊತ್ಕೊಂಡಂಥ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರು ಇಡೀ ವರ್ಷಕ್ಕೆ ಮೊದಲೆಲ್ಲ 1 crore ನಮ್ಮ ರಾಯಭಾರಿಗೆ ನಂದಿನಿಯಿಂದ ಕೊಡ್ತಾ ಇದ್ವಿ. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಂದಿನಿ ಉತ್ಪನ್ನಗಳ ರಾಯಭಾರಿ ಆದಾಗ ವರ್ಷಕ್ಕೆ 1 crore ತಗೊಳ್ದಿರಾ, ಇದು ರೈತರ ಸಮಸ್ಯೆಗೋಸ್ಕರ ನಾನು ಉಚಿತವಾಗಿ ರಾಯಭಾರಿಯಾಗಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ನಾನು ಸಿದ್ಧನಿದ್ದೀನಿ. 1 rupee ರೈತರ ಸಮಸ್ಯೆಯಿಂದ ನಾನು ತಗೊಳ್ಳಲ್ಲ ಅಂತ ದೊಡ್ಡ ಮನುಷ್ಯನ ಮೆರೆದಂಥ ಇದು ನಮಗೆ ಹೆಮ್ಮೆ ಆಗ್ತೈತೆ. ಹಾಗಾಗಿ ಮಹಾನ್ ಭಾವವೃದ್ಧ ಶ್ರದ್ಧಾಂಜಲಿ ಸಭೆ ಕೂಡ ಇವತ್ತು ನಾವು ಅಂದ್ಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕರಾದ ಡಿಕೆ ಶಿವಕುಮಾರ್, ರಮೇಶ್ ಬಾಬು, ಸದಾಶಿವ ವೇಣು, ಮಂಜುನಾಥ್ ಉಪಸ್ಥಿತರಿದ್ದರು. ಬಿಪಿ ಲೋಕೇಶ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇಬ್ಬಾಗಕ್ಕೆ ಸರ್ಕಾರದಿಂದ ಹಸಿರು ನಿಶಾನೆ ಹಿನ್ನೆಲೆ. ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಎದುರು ಜಿಲ್ಲಾ ಹಾಲು ಒಕ್ಕೂಟದ ಸದಸ್ಯರು ಬಿಜೆಪಿ ಮುಖಂಡರಿಂದ ಸಂಭ್ರಮಾಚರಣೆ. ಒಂದೇ ಕುಟುಂಬದ 5 ಆತ್ಮಹತ್ಯೆ ಪ್ರಕರಣ. ಪೊಲೀಸರು ನೀಡಿದ ಚಿತ್ರಹಿಂಸೆಯಿಂದಲೇ ಆತ್ಮಹತ್ಯೆ, ಡೆತ್ ನೋಟ್ ಬರೆದಿಟ್ಟ ಪುಷ್ಪ. ಸರ್ಕಾರದ ಅನುದಾನ ದುರ್ಬಳಕೆಯಾದರೆ ಅಧಿಕಾರಿಗಳೇ ನೇರ ಹೊಣೆ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಎಚ್ಚರಿಕೆ. ಕೋಚಿಮುಲ್ನಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕ. ಚಿಕ್ಕಬಳ್ಳಾಪುರ ಜಿಲ್ಲೆ ಜನರಿಗೆ ಅನುಕೂಲವಾಗಲಿದೆ, ಕೋಚಿಮುಲ್ ಮಾಜಿ ಅಧ್ಯಕ್ಷ ಕಾಂತರಾಜ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.